ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಮ್ಮೆ ಮೋದಿ ಕೇರ್ ವೆಲ್ ರೇಂಜ್ ಆಫ್ ವಿಡಿಯೋ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಕ್ಯಾಲ್ಶಿಯಂ ಕಾಂಪ್ಲೆಕ್ಸ್ ಯಾವ ರೀತಿ ಬೋನ್ ಅಂಡ್ ಜಾಯಿಂಟ್ ಕೇರ್ ಅಲ್ಲಿ ಸಹಾಯಕ್ಕೆ ಬರುತ್ತೆ. ಇಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಗ್ಲುಕೋಸಮೈನ್ ವಿತ್ ಬೋಸ್ವೆಲ್ಲಿಯಾ ಅಂಡ್ ಕರ್ಕ್ಯುಮಿನ್. ನೋಡೋಣ ಇದರ ವಿಶೇಷತೆ ಏನು ಅಂತ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಇದರ ಒಂದು ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಂಧಿ ಅಥವಾ ಜಾಯಿಂಟ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಸೈನೋವಿಯಲ್ ಫ್ಲೂಯಿಡ್ ಎನ್ನುವಂತಹ ಅಂಟು ದ್ರವವನ್ನ ಸೊ ಉತ್ಪತ್ತಿ ಮಾಡೋದಕ್ಕೆ ನಮಗೆ ಸಹಾಯಕ್ಕೆ ನಿಲ್ಲುತ್ತೆ, ಹಾಗೂ ಕಾರ್ಟಿಲೇಜ್ ಅನ್ನ ರಿಪೇರ್ ಮಾಡೋದಕ್ಕೆ ನಮಗೆ ಇದು ಸಹಾಯಕ್ಕೆ ನಿಲ್ಲುತ್ತೆ. ಅಂಡ್ ಲೂಬ್ರಿಕೇಷನ್ ಅಂದ್ರೆ ಘರ್ಷಣೆ ಆಗದಾಗೆ ನೋಡ್ಕೊಡುವಂತಹ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಈ ಒಂದು ಗ್ಲುಕೋಸಮೈನ್ ಅನ್ನೋದು ಸಹಾಯಕ್ಕೆ ನಿಲ್ಲುತ್ತೆ. ಅಂಡ್ ಗ್ಲೈಕೋಸ್ ಅಮೈನ್ ಗ್ಲೈಕಾನ್ ಅನ್ನ ಕಾಪಾಡ್ಕೊಳ್ಳೋದ್ರಲ್ಲೂ ಸಹ ಈ ಒಂದು ಗ್ಲುಕೋಸಮೈನ್ ನಮಗೆ ಸಹಾಯಕ್ಕೆ ನಿಲ್ಲುತ್ತೆ. ಗ್ಲೈಕೋಸಮೈನ್ ಗ್ಲೈಕಾನ್ ಅನ್ನೋದು ಒಂದು ಒಂದು ಸಂಯುಕ್ತ ಸಕ್ಕರೆ ಅಂತ ಕರಿತೀವಿ. ಇದು ವಿಶೇಷವಾಗಿ ನಾವು ಕನೆಕ್ಟಿವ್ ಟಿಶ್ಯೂನ ನಾವು ಮೇಂಟೈನ್ ಮಾಡೋದಕ್ಕೆ, ನಮ್ಮ ಕನೆಕ್ಟಿವ್ ಟಿಶ್ಯೂ ಎಸ್ಪೆಷಲಿ ಅಲ್ಲಿ ವಿಶೇಷವಾಗಿ ನಮಗೆ ಕೊಲ್ಲಾಜಿನ್ ಅಂತ ಹೇಳುವಂತಹ ಪದಾರ್ಥಗಳು, ಎಲಾಸ್ಟಿನ್ ಅಂತ ಹೇಳುವ ಪದಾರ್ಥಗಳನ್ನು ನಾವು ಕಾಯ್ದುಕೋಬೇಕು, ಕಾಪಾಡ್ಕೋಬೇಕು ಅಥವಾ ಉತ್ಪಾದನೆ ಮಾಡ್ಕೋಬೇಕು ಅಂದ್ರೆ ನಮಗೆ ಈ ಗ್ಲೈಕೋಸಮೈನ್ ಗ್ಲೈಕಾನ್ ಅಂತ ಹೇಳ್ಬಿಟ್ಟು ನಮಗೆ ವಿಶೇಷವಾಗಿ ಬೇಕಾಗುತ್ತೆ. ಅದನ್ನ ಸವೆಯದ ಹಾಗೆ ನೋಡ್ಕೊಳ್ಳುವಂತಹ ಒಂದು ಅಂಶ, ಸೊ ಅಥವಾ ನಿಧಾನಗತಿಯಲ್ಲಿ ಅದು ಸವಸೋದಕ್ಕೆ ನಮಗೆ ತಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ನಮಗೆ ಗ್ಲುಕೋಸಮೈನ್ ಮಾಡಿಕೊಡುವಂಥದ್ದು. ಅಂಡ್ ಈ ಒಂದು ಉತ್ಪನ್ನದ ಮೂಲಕ, ಈ ಒಂದು ಪ್ರಾಡಕ್ಟ್ನ ಮೂಲಕ ನಮಗೆ ಪ್ರತಿನಿತ್ಯ 1,500 ಮಿಲಿಗ್ರಾಂನಷ್ಟು ಗ್ಲುಕೋಸಮೈನ್ ದೇಹಕ್ಕೆ ತಲುಪುವಂಥದ್ದು. ಸೊ ಅರ್ಥ ಮಾಡ್ಕೋಬೇಕು. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಸೊ ಒಂದು ಜಾಯಿಂಟ್ ಅಥವಾ ಸಂಧಿಗಳ ಆ ಒಂದು ಸದೃಢತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಅಂಟು ದ್ರವ ಪದಾರ್ಥ, ಅದರ ಹೆಸರು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದರ ಉತ್ಪಾದನೆಗೆ ಸಹಾಯಕಾರಿ. ಕಾರ್ಟಿಲೇಜ್ ಅಥವಾ ಕನೆಕ್ಟಿವ್ ಟಿಶ್ಯೂ, ಈ ಒಂದು ಜಾಯಿಂಟ್ನ ಕನೆಕ್ಟಿವ್ ಟಿಶ್ಯೂ ಈ ಕಾರ್ಟಿಲೇಜ್ ಅಂತ ಕರಿತೀವಿ, ಅದನ್ನ ನಮಗೆ ರಿಪೇರ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುವಂಥದ್ದು. ಅಂಡ್ ಲೂಬ್ರಿಕೇಷನ್, ಈ ಒಂದು ಘರ್ಷಣೆಯನ್ನ ಕಡಿಮೆ ಮಾಡೋದಕ್ಕೆ ಬೇಕಾದಂತಹ ಉತ್ಪನ್ನಗಳನ್ನ ಕಾಯ್ದುಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುವಂಥದ್ದು. ಸೊ ಆ ನಿಟ್ಟಲ್ಲಿ ನಮಗೆ ಗ್ಲೈಕೋಸಮೈನ್ ಗ್ಲೈಕಾನ್ ನ ಒಂದು ಸವೆಯುವ ಒಂದು ಪ್ರಕ್ರಿಯೆಯನ್ನು ನಿಧಾನಗತಿಯಲ್ಲಿ ಮಾಡೋದಕ್ಕೆ, ತಡೆಯೋದಕ್ಕೆ ನಮಗೆ ಈ ಗ್ಲುಕೋಸಮೈನ್ ಹೆಲ್ಪ್ ಆಗುವಂಥದ್ದು. ಅಂಡ್ ಪ್ರತಿನಿತ್ಯ ನಮಗೆ 1,500 ಮಿಲಿಗ್ರಾಂ ಗ್ಲುಕೋಸಮೈನ್ ಅಷ್ಟು ನಮ್ಮ ದೇಹಕ್ಕೆ ತಲುಪೋದಕ್ಕೆ ನಮ್ಮ ಉತ್ಪನ್ನ ಇಲ್ಲಿ ಸಹಾಯಕ್ಕೆ ನಿಲ್ಲುತ್ತೆ. ಅದೇ ರೀತಿ ಈ ಒಂದು ಹರ್ಬ್ಸ್ ಅಥವಾ ಈ ಒಂದು ಮೂಲಿಕೆಗಳು, ಇದರಲ್ಲಿ ಬಳಸಿರುವಂತಹ ಮೂಲಿಕೆಗಳು ಎಸ್ಪೆಷಲಿ ಉದಾಹರಣೆಗೆ ನೋಡೋದಾದ್ರೆ ಬೋಸ್ವೆಲ್ಲಿಯಾ ಅಂತ ನಾವೇನ್ ಕರಿತೀವಿ, ನೋವು ನಿವಾರಕವಾಗಿ ನಾವು ಇದನ್ನ ಈ ಪ್ರಾಡಕ್ಟ್ ಅಲ್ಲಿ ನಾವು ತಿಳ್ಕೋಬಹುದು. ಇನ್ಫ್ಲಮೇಷನ್ ಭಾಗಗಳಲ್ಲಿ ಅಥವಾ ಯಾವ ಭಾಗದಲ್ಲಿ ನಮಗೆ ತುಂಬಾ ಊತ ಕಾಣಿಸುತ್ತೋ, ಬಾವು ಕಾಣಿಸುತ್ತೋ, ಅದನ್ನ ಕಡಿಮೆ ಮಾಡೋದಕ್ಕೆ ನಮಗೆ ಈ ಬೋಸ್ವೆಲ್ಲಿ ಅಂತಹ ಮೂಲಿಕೆಗಳು ಅಥವಾ ಹರ್ಬ್ಸ್ ಅಂತ ಏನ್ ಕರಿತೀವಿ ನಮಗೆ ಸಹಾಯಕ್ಕೆ ನಿಲ್ಲುತ್ತೆ. ಅಂಡ್ ಇಟ್ ಇಸ್ ಎ ಟ್ರಿಪಲ್ ಆಕ್ಷನ್ ಸೈವೇದಿಕ್ ಫಾರ್ಮುಲ ಅಂತ ಹೇಳ್ತೀವಿ. ಅಂಡ್ ಇದರಲ್ಲಿ ಇರುವಂತಹ ವಿಶೇಷವಾದ ಒಂದು ಸಮ್ಮಿಳನಗೊಂಡಿರುವಂತಹ ಕೆಲವು ಪದಾರ್ಥಗಳು ಲೈಕ್ ಗ್ಲುಕೋಸಮೈನ್, ಬೋಸ್ವೆಲ್ಲಿಯ, ಕರ್ಕ್ಯುಮಿನ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಇದು ಒಂದು ಒಳ್ಳೆ ಹೆಲ್ದಿ ಜಾಯಿಂಟ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಅಂಶಗಳನ್ನ ದೇಹದಲ್ಲಿ ಸರಳ ರೂಪಕ್ಕೆ ಪರಿವರ್ತನೆಗೊಳಿಸೋದ್ರಲ್ಲಿ ಆ ಒಂದು ಬಯೋ ಎನಾನ್ಸರ್ ಟೆಕ್ನಾಲಜಿ ಅಂತ ಏನ್ ಕರಿತೀವಿ ಆ ಒಂದು ಮೆಕಾನಿಸಂ ಕೂಡ ಈ ಒಂದು ಪ್ರಾಡಕ್ಟ್ ಅಲ್ಲಿ ಸಿಗುವಂಥದ್ದು. ಸೊ ಸತತವಾಗಿ ಒಂದು ಈ ಒಂದು ಜಾಯಿಂಟ್ ಅನ್ನು ರಿಪೇರ್ ಮಾಡೋದಕ್ಕೆ ಬೇಕಾದಂತಹ ಅಂಶಗಳನ್ನು ಒದಗಿಸಿಕೊಡೋದಕ್ಕೆ, ಸರಳ ರೂಪಕ್ಕೆ ಪರಿವರ್ತನೆ ಮಾಡೋದಕ್ಕೆ ನಮಗೆ ಈ ಒಂದು ಬಯೋ ಎನಾನ್ಸರ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಸಹ ಈ ಉತ್ಪನ್ನದಲ್ಲಿ ನೋಡ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಸೊ ಒಂದೊಂದಾಗಿ ನೋಡಿದ್ರೆ ಗ್ಲುಕೋಸಮೈನ್ ದ ಮೈನ್ ಇಂಗ್ರೀಡಿಯಂಟ್, ಹೀರೋ ಇಂಗ್ರೀಡಿಯಂಟ್ ಅಂತ ಕರಿತೀವಿ, ವಿಶೇಷವಾಗಿ ಸೈನೋವಿಯಲ್ ಫ್ಲೂಯಿಡ್ ನ ಉತ್ಪಾದನೆ ಹಾಗೂ ಕಾರ್ಟಿಲೇಜ್ ನ ಒಂದು ಹೆಲ್ತ್ ಅನ್ನ ಕಾಪಾಡೋದಕ್ಕೆ ನಮಗೆ ಅಥವಾ ಅದರ ರಿಪೇರ್ ಅನ್ನ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುವಂಥದ್ದು. ಲೂಬ್ರಿಕೇಶನ್ ಪ್ರಕ್ರಿಯೆಯನ್ನು ನೋಡ್ಕೊಳ್ಳುವಂಥದ್ದು, ಅದರ ಜೊತೆಗೆ ಕರ್ಕ್ಯುಮಿನ್ ಸಿ3 ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ವಿಶೇಷವಾಗಿ ಇದು ಆಂಟಿ ಆಕ್ಸಿಡೆಂಟ್ ಅಂತ ನಾವು ಮಾತಾಡ್ಕೊಂಡಿದ್ವಿ ಹಿಂದಿನ ಸ್ಲೈಡ್ ಅಲ್ಲೂ ಸಹ. ಸೊ ಈ ಒಂದು ಡ್ಯಾಮೇಜಸ್ ಅನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ನಮಗೆ ವಿಶೇಷವಾಗಿ ಇದರ ಸಹಾಯ ಬೇಕು, ಹಾಗೂ ಈ ನೋವನ್ನ ಕಡಿಮೆ ಮಾಡೋದಕ್ಕೂ ಸಹ ಅಥವಾ ಊತವನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಗುಣಲಕ್ಷಣ ಬೇಕಾಗತ್ತೆ. ಈ ಒಂದು ಕ್ಯಾರೆಕ್ಟರ್ ಏನಿದೆ ಆ ಕರ್ಕ್ಯುಮಿನ್ ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ಸಿಗುವಂಥದ್ದು. ಅದೇ ರೀತಿ ಬೋಸ್ವೆಲ್ಲಿಯ ಅಂತ ಹರ್ಬ್ ಅಂತ ಕರೆದಿವಿ, ಮೂಲಿಕೆ ಅಂತ ಕರೆದಿವಿ, ಇದು ವಿಶೇಷವಾಗಿ ಸ್ವೆಲ್ಲಿಂಗ್ ಹಾಗೂ ಪೇನ್ ಅನ್ನ ಕಡಿಮೆ ಮಾಡೋದಕ್ಕೆ ಮತ್ತೊಮ್ಮೆ ಕೈ ಜೋಡಿಸ್ತಾ ಇದೆ. ಅದರ ಹೆಸರು ಬೋಸ್ವೆಲ್ಲಿಯ, ಹಾಗೂ ನಾಲ್ಕನೇದು ಬಯೋಪ್ರಿನ್. ಬಯೋಪ್ರಿನ್ ಅನ್ನುವಂತಹ ಈ ಒಂದು ಆಕ್ಟಿವ್ ಕಾಂಪೋನೆಂಟ್ ಏನಿದೆ ನಮ್ಮ ದೇಹದಲ್ಲಿ, ವಿಶೇಷವಾಗಿ
ಬೇಕಾದಂತಹ ಮೂಲಿಕೆಗಳು ಅಥವಾ ಈ ಒಂದು ಮಾಲಿಕ್ಯೂಲ್ಸ್ ಅಂತ ಏನ್ ಕರಿತೀವಿ, ಅಂಶಗಳು ಅಂತ ಏನ್ ಕರಿತೀವಿ, ಸರಳ ರೂಪಕ್ಕೆ ಪರಿವರ್ತನೆಗೊಂಡು ನಮ್ಮ ದೇಹಕ್ಕೆ ಒದಗಿಸಿ ಕೊಡೋದಕ್ಕೆ, ನಮಗೆ ಸರಳ ರೂಪವಾಗಿ ಕನ್ವರ್ಟ್ ಮಾಡೋದಕ್ಕೆ ಬಯೋಪ್ರಿನ್ ಅಂತ ಹೇಳ್ಬಿಟ್ಟು ನಮಗೆ ಸಹಾಯಕ್ಕೆ ನಿಲ್ಲುತ್ತೆ. ಆ ಒಂದು ಅಂಶವನ್ನು ಸಹ ನಾವು ಗ್ಲೂಕೋಸಮೈನ್ ಅಲ್ಲಿ ಕಾಣ್ಬೋದು. ನಮ್ಮ ಗ್ಲೂಕೋಸಮೈನ್ ಮೋದಿ ಕೇರ್ ಗ್ಲೂಕೋಸಮೈನ್ ಅಲ್ಲಿ ಕಾಣ್ಬೋದು. ಆ ಒಂದು ವಿಶೇಷತೆಯನ್ನು ನಾವು ಗಮನದಲ್ಲಿ ಇಟ್ಕೋಬಹುದು. ಸೊ ಇಷ್ಟೆಲ್ಲ ಸಮ್ಮಿಲನಗೊಂಡಿರುವಂತಹ ಅಂಶ ಟ್ರಿಪಲ್ ಆಕ್ಷನ್. ಯಾವ ರೀತಿ ಏನಕ್ಕೆ ಟ್ರಿಪಲ್ ಆಕ್ಷನ್ ಅಂತ ಕರಿತೀವಿ, ಈ ಒಂದು ವೈಜ್ಞಾನಿಕವಾಗಿ ಅಥವಾ ವೇದಿಕ್ ಫಾರ್ಮುಲಾ ಅಂತ ಏನ್ ಹೇಳ್ತೀವಿ, ಮೂರು ರೀತಿಯಲ್ಲಿ ನಮಗೆ ಸಹಾಯಕ್ಕೆ ನಿಲ್ಲುತ್ತೆ. ಒಂದು, ಸ್ಟ್ರೆಂಥನಿಂಗ್ ಜಾಯಿಂಟ್ಸ್ ಅಂಡ್ ರೀಬೂಸ್ಟ್ ಕಾರ್ಟಿಲೇಜ್ ಹೆಲ್ತ್. ನಮ್ಮ ಜಾಯಿಂಟ್ ಆರೋಗ್ಯಕರವಾಗಿರೋದಕ್ಕೆ ಬೇಕಾದಂತಹ ಕಾರ್ಟಿಲೇಜ್ ಅನ್ನ ಮರು ಉತ್ಪಾದನೆ ಅಥವಾ ರಿಪೇರ್ ಮಾಡಿಕೊಡುವಂತಹ ಒಂದು ಅಂಶ ಅಥವಾ ಈ ಒಂದು ಫಂಕ್ಷನ್ ಅನ್ನ ನಮಗೆ ಇದು ಮಾಡಿಕೊಡುತ್ತೆ. ಎರಡನೇ ನಿಟ್ಟಲ್ಲಿ ಹೇಳಬೇಕಾದ್ರೆ ಮೊಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ, ನಾವು ಚಲನವಲನ ಅಂತ ಏನ್ ಕರಿತೀವಿ ಅಥವಾ ನಡೆದಾಡೋದಕ್ಕೆ ಬೇಕಾದಂತಹ ಒಂದು ಸರಳ ರೂಪವಾಗಿ ನಾವು ಮೂಮೆಂಟ್ ಕೊಡೋದಕ್ಕೆ, ಫ್ಲೆಕ್ಸಿಬಲ್ ಆಗಿರೋದಕ್ಕೆ ನಮಗೆ ಬೇಕಾದಂತಹ ಸಹಾಯ ಈ ಒಂದು ವೇದಿಕ್ ಫಾರ್ಮುಲಾ ನಮಗೆ ಹೆಲ್ಪ್ ಆಗುವಂಥದ್ದು. ಅಂಡ್ ಮೂರನೇ ರೀತಿ ಡಿಫೆನ್ಸ್ ಸಿಸ್ಟಮ್, ರಕ್ಷಣೆ ಮಾಡುವುದು, ಡ್ಯಾಮೇಜ್ ಅನ್ನ ಸೊ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು, ಸ್ಟ್ರೆಂಥನ್ ಮಾಡ್ಕೋಬೇಕು. ಆ ಒಂದು ಡಿಫೆನ್ಸ್ ಮೆಕಾನಿಸಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಆ ಒಂದು ಕಾಪಾಡೋದಕ್ಕೆ ಬೇಕಾದಂತಹ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಉತ್ಪನ್ನದಲ್ಲಿ ಇರುವಂತಹ ಕೆಲವು ಮೂಲಿಕೆಗಳು ನಮ್ಮ ಸಹಾಯಕ್ಕೆ ನಿಲ್ಲುತ್ತೆ. ಸೊ ಇಷ್ಟು ವಿಶೇಷವಾಗಿ ಸಮ್ಮಿಳಿತಗೊಂಡಂತಹ ಒಂದು ಫಾರ್ಮುಲಾ, ಅದನ್ನ ಗ್ಲೂಕೋಸಮೈನ್ ವಿತ್ ಬೋಸ್ವೆಲಿಯಾ ಅಂಡ್ ಕರ್ಕ್ಯುಮಿನ್ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೀವಿ. ಇದನ್ನ ಯಾರು ಬೇಕಾದ್ರೂ ಬಳಸುವಂಥದ್ದು, ವಿಶೇಷವಾಗಿ ಎಲ್ಡರ್ ಪೀಪಲ್ ಯಾವ ವ್ಯಕ್ತಿಗಳಿಗೆ, ಸೊ ತನ್ನ ಜಾಯಿಂಟ್ ಅನ್ನ ಆರೋಗ್ಯವಾಗಿ ನೋಡ್ಕೋಬೇಕು, ಫ್ಲೆಕ್ಸಿಬಿಲಿಟಿ ಓಡಾಡೋದಕ್ಕೆ ಸಹಾಯಕಾರಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ, ಅಥವಾ ಸ್ಪೋರ್ಟ್ಸ್ ಅಂಡ್ ಆಕ್ಟಿವ್ ಪೀಪಲ್ ಆಟಗಳಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಯಾರು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೋ ಅಂತ ವ್ಯಕ್ತಿಗಳು ತನ್ನ ಜಾಯಿಂಟ್ಸ್ ಅನ್ನ ವಿಶೇಷವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಅವರು ಸಹ ಈ ಒಂದು ಉತ್ಪನ್ನವನ್ನ ಬಳಸುವಂಥದ್ದು. ಸೊ ಇದನ್ನ ತೆಗೆದುಕೊಳ್ಳುವಂತಹ ರೀತಿ, ಬಳಸುವಂತಹ ರೀತಿ, ಪ್ರತಿನಿತ್ಯ ಎರಡು ಕ್ಯಾಪ್ಸುಲ್ ಅಥವಾ ಎರಡು ಟ್ಯಾಬ್ಲೆಟ್ ಅನ್ನ ಎರಡು ಬಾರಿ ಸೇವಿಸುವಂಥದ್ದು. ಸೊ ಬೆಳಿಗ್ಗೆ ತಿಂಡಿ ಆದಮೇಲೆ ಅದರ ಜೊತೆಗೆ ಒಂದು ಗ್ಲಾಸ್ ನೀರು ಜೊತೆಗೆ ಎರಡು ಕ್ಯಾಪ್ಸುಲ್ ಅಥವಾ ಎರಡು ಟ್ಯಾಬ್ಲೆಟ್ ಅನ್ನು ತಗೊಳ್ಳುವಂಥದ್ದು. ರಾತ್ರಿ ಊಟದ ಜೊತೆಗೆ ಅಥವಾ ಊಟದ ನಂತರ ಮತ್ತೊಮ್ಮೆ ಎರಡು ಕ್ಯಾಪ್ಸುಲ್ ಅಥವಾ ಎರಡು ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುವಂಥದ್ದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೊಮ್ಮೆ ಈ ಪ್ರಾಡಕ್ಟ್ ಗಳನ್ನ ಯಾವುದೇ ರೀತಿ ಯಾವುದೇ ಒಂದು ಕಾಯಿಲೆಯನ್ನ ಕ್ಯೂರ್ ಮಾಡೋದಕ್ಕಲ್ಲ, ಅಥವಾ ಇನ್ಯಾವುದೇ ಒಬ್ಬ ವ್ಯಕ್ತಿ ತುಂಬಾ ಒಂದು ಮೆಡಿಕಲ್ ಕಂಡೀಷನ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಒಂದು ಡಾಕ್ಟರ್ನ ಸಲಹೆ ಮೇರೆಗೆ ಇದನ್ನ ತಗೊಳ್ಳೋದು ಉತ್ತಮ. ಸೊ ಇಷ್ಟ ಹೇಳ್ತಾ ನಾನು ಈ ಒಂದು ಬೋನ್ ಅಂಡ್ ಜಾಯಿಂಟ್ ಕೇರ್ಗೆ ಸಂಬಂಧಪಟ್ಟ ಎರಡೂ ಪ್ರಾಡಕ್ಟ್ ಅನ್ನ ಈ ವಿಡಿಯೋಂದಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಗ್ಲೂಕೋಸಮೈನ್ ಅನ್ನ ಬಳಸಿ ನೋಡಿ, ಸೊ ಗ್ಲೂಕೋಸಮೈನ್ ಉಪಯೋಗವನ್ನ ಕಂಡುಕೊಳ್ಳಿ, ಇನ್ನಷ್ಟು ಜನಕ್ಕೆ ಹೇಳಿ, ನಿಮ್ಮ ಜಾಯಿಂಟ್ ಅನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳಿ ಅಂಡ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಇಂಪ್ರೊವೈಸ್ ಮಾಡಿ ಸ್ಟ್ರೆಂತ್ ಅನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸೊ ಸ್ಟೇ ಹೆಲ್ದಿ ಜಾಯಿಂಟ್ಸ್. ಇಷ್ಟ ಹೇಳ್ತಾ ಸೊ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.